ಇಂದಿನ ರೆಸಿಪಿ ಒಂದೇ ಬ್ಯಾಟರ್ನಲ್ಲಿ ಹೋಟೆಲ್ ಸ್ಟೈಲ್ನ ಮೂರು ರೀತಿಯ ತಿಂಡಿಗಳಾದ ಗರಿಗರಿ ದೋಸೆ, ಸಾಫ್ಟಾದ ಇಡ್ಲಿ ಮತ್ತು ಕ್ರಿಸ್ಪಿಯಾದ ಪಡ್ಡುವನ್ನು ಮಾಡುವ ವಿಧಾನ ನೋಡೋಣ. ಈ ಮೂರು ರೀತಿಯ ತಿಂಡಿಗಳು ತುಂಬ ರುಚಿಕರವಾಗಿದ್ದು ಪರ್ಫೆಕ್ಟಾಗಿರುತ್ತವೆ. ಹೋಟೆಲ್ ಶೈಲಿಯ ಈ ದೋಸೆ, ಇಡ್ಲಿ ಮತ್ತು ಪಡ್ಡುವನ್ನು ಯಾರು ಬೇಕಾದರೂ ಸುಲಭವಾಗಿ ಮಾಡಬಹುದು. ಮೊದಲಿಗೆ ಪರ್ಫೆಕ್ಟಾದ ಹಿಟ್ಟನ್ನು ರೆಡಿ ಮಾಡುವ ವಿಧಾನವನ್ನು ನೋಡೋಣ. ಒಂದು ಪಾತ್ರೆಯಲ್ಲಿ 4 ಕಪ್ನಷ್ಟು ದೋಸೆ ಅಕ್ಕಿಯನ್ನು ಹಾಕಿಕೊಳ್ಳಿ. ಇದಕ್ಕೆ 1 ಕಪ್ನಷ್ಟು ಉದ್ದಿನ ಬೇಳೆಯನ್ನು ಸೇರಿಸಿ. ನಂತರ 2 ಟೇಬಲ್ಸ್ಪೂನ್ ತೊಗರಿಬೇಳೆ ಮತ್ತು 1 ಟೀಸ್ಪೂನ್ನಷ್ಟು ಮೆಂತ್ಯಕಾಳು ಎಲ್ಲವನ್ನು ಹಾಕಿಕೊಂಡು 2-3 ಬಾರಿ ಚೆನ್ನಾಗಿ ತೊಳೆಯಿರಿ. ನಂತರ ಈ ಮಿಶ್ರಣ ಮುಳುಗುವಷ್ಟು ನೀರನ್ನು ಸೇರಿಸಿ 5-6 ಗಂಟೆಗಳವರೆಗೆ ನೆನೆಯಲು ಬಿಡಿ. ಈಗ ಇದು ಪರ್ಫೆಕ್ಟಾಗಿ ನೆನೆದಿದೆ. ನಂತರ 1 ಕಪ್ನಷ್ಟು ದಪ್ಪ ಅವಲಕ್ಕಿಯನ್ನು ಒಂದು ಬೌಲ್ಗೆ ಹಾಕಿ 10-15 ನಿಮಿಷಗಳವರೆಗೆ ನೆನೆಸಿಕೊಳ್ಳಿ. ಈಗ ಇವೆರಡನ್ನು ಗ್ರೈಂಡ್ ಮಾಡಿ. ಅಕ್ಕಿ, ಉದ್ದಿನಬೇಳೆ ಹಿಟ್ಟು ಸ್ವಲ್ಪ ತರಿತರಿಯಾಗಿರಬೇಕು ಮತ್ತು ಅವಲಕ್ಕಿ ಹಿಟ್ಟು ತುಂಬ ಸ್ಮೂತ್ ಪೇಸ್ಟ್ ಆಗಿರಬೇಕು. ನಂತರ ಇವೆರಡನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಹಿಟ್ಟನ್ನು 5-6 ದಿನಗಳವರೆಗೆ ಫ್ರಿಡ್ಜ್ನಲ್ಲಿ ಸ್ಟೋರ್ ಮಾಡಬಹುದು. ಈ ಹಿಟ್ಟನ್ನು 7-8 ಗಂಟೆಗಳವರೆಗೆ ಹುಳಿ ಬರಲು ಬಿಡಿ. ನೋಡಿ, ಬ್ಯಾಟರ್ ಎಷ್ಟು ಪರ್ಫೆಕ್ಟಾಗಿ ಸ್ಮೂತಾಗಿ ಬಂದಿದೆ. ಈಗ ಈ ಹಿಟ್ಟಿಗೆ 1/2 ಕಪ್ನಷ್ಟು ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಿಟ್ಟು ದಪ್ಪ ಇದೆ ಎನಿಸಿದರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸಬಹುದು. ಈಗ ಮೊದಲನೆಯದಾಗಿ ಗರಿಗರಿಯಾದ ದೋಸೆಯನ್ನು ನೋಡೋಣ. ಬಿಸಿಯಾದ ತವಾಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿಕೊಂಡು ರೆಡಿಯಾದ ಹಿಟ್ಟಿನಿಂದ ನಿಮಗೆ ಬೇಕಾದ ಸೈಜ್ನಲ್ಲಿ ದೋಸೆಯನ್ನು ಹಾಕಿಕೊಳ್ಳಿ. ದೋಸೆ ಗರಿಗರಿಯಾಗಿ ಬರಬೇಕಾದರೆ ಸ್ಟೌ ಮೀಡಿಯಂ ಫ್ಲೇಮ್ನಲ್ಲಿರಲಿ. ನಾನು ಇಲ್ಲಿ ಮಸಾಲ ದೋಸೆಯನ್ನು ಮಾಡುತ್ತಿರುವುದರಿಂದ ಈ ರೀತಿಯಾದ ಕೆಂಪು ಚಟ್ನಿಯನ್ನು ಸ್ಪ್ರೆಡ್ ಮಾಡುತ್ತಿದ್ದೇನೆ. ನೀವು ಪ್ಲೇನ್ ದೋಸೆಯನ್ನು ಮಾಡಬಹುದು. ಈಗ ಗರಿಗರಿಯಾದ ಸೂಪರ್ ಟೇಸ್ಟಿಯಾದ ಕಲರ್ಫುಲ್ ದೋಸೆ ರೆಡಿ. ನಂತರ ಇದೇ ಹಿಟ್ಟಿನಿಂದ
ಸಾಫ್ಟ್ ಆಗಿರುವ ಇಡ್ಲಿಯನ್ನು ಮಾಡುವ ವಿಧಾನ ನೋಡೋಣ. ಈ ರೀತಿಯಾದ ಇಡ್ಲಿ ಪ್ಲೇಟಿಗೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆಯನ್ನು ಸವರಿ ಹಿಟ್ಟನ್ನು ಹಾಕಿಕೊಳ್ಳಿ. ಇದನ್ನು ಮೀಡಿಯಂ ಫ್ಲೇಮ್ನಲ್ಲಿ 10-12 ನಿಮಿಷಗಳವರೆಗೆ ಹಬೆಯಲ್ಲಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಸಾಫ್ಟ್ ಆದ ಇಡ್ಲಿ ರೆಡಿಯಾಗಿದೆ. ನಂತರ ಇದೇ ಹಿಟ್ಟಿನಿಂದ ಪಡ್ಡು ಮಾಡುವ ವಿಧಾನ ನೋಡೋಣ. ಈ ರೀತಿಯಾದ ಪಡ್ಡು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ. ಸ್ಟವ್ ಮೀಡಿಯಂ ಟು ಹೈ ಫ್ಲೇಮ್ನಲ್ಲಿರಲಿ. ಈ ರೀತಿಯಾಗಿ ಮೊದಲೇ ಎಣ್ಣೆಯನ್ನು ಹಾಕುವುದರಿಂದ ಪಡ್ಡು ಈಸಿಯಾಗಿ ಅಂಟಿಕೊಳ್ಳದೆ ಗರಿಗರಿಯಾಗಿ ಬರುತ್ತವೆ. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪವೇ ಹಿಟ್ಟನ್ನು ಹಾಕಿಕೊಳ್ಳಿ. ಹಿಟ್ಟು ಜಾಸ್ತಿ ಇದ್ದರೆ ಪಡ್ಡು ಸರಿಯಾಗಿ ಬೇಯುವುದಿಲ್ಲ. ಈ ಪಡ್ಡು ಹೊಂಬಣ್ಣಕ್ಕೆ ಬರುವವರೆಗೂ ಕ್ರಿಸ್ಪಿ ಆಗುವವರೆಗೂ ಬೇಯಿಸಿ. ನಂತರ ಇದನ್ನು ಇನ್ನೊಂದು ಬದಿಗೆ ಟರ್ನ್ ಮಾಡಿ 2 ನಿಮಿಷಗಳವರೆಗೆ ಬೇಯಿಸಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ. ಮೇಲಿನಿಂದ ಕ್ರಿಸ್ಪಿಯಾಗಿ ಒಳಗಿನಿಂದ ಸಾಫ್ಟ್ ಆಗಿಯೂ ಈ ಪಡ್ಡು ರೆಡಿಯಾಗುತ್ತದೆ. ಒಂದೇ ಹಿಟ್ಟಿನ ಈ ಹೋಟೆಲ್ ಸ್ಟೈಲ್ನ 3 ರೆಸಿಪಿಗಳು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.